ಶುದ್ಧಿಯಾಗೋ ಹಾದಿ, ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಹೇಳ್ಬಿಡ್ತಾ
ಶನಿಯರಪ್ಪ ಚನ್ನಬಸಪ್ಪ ಬೆಳದಗಿ ವರ್ಷ ನಾವು ಅದೊಂದು ವಿದ್ಯಾಭ್ಯಾಸ ಕಲಿಸಿದ್ವಿ ಕಲಿತ್ವಿ. ಅದರ ಒಂದು ದ್ಯೋತಕವಾಗಿ ನಾವು ನಮ್ಮ ಸ್ನೇಹಿತರ ಬಳಗದಿಂದ ಒಂದು ಅಲ್ಪ ಕಾಣಿಕೆಯನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ, ಜೊತೆಗೆ ನಮ್ಮ ಒಂದು ಗುರು ಕಾಣಿಕೆಯನ್ನು ಕೂಡ ಅವ್ರಿಗೆ ನೀಡ್ತಾ ಇದ್ದೇವೆ. ಇದು ಏನು ನಮ್ಮ ದೊಡ್ಡ ಸಾಧನೆಯನ್ನಲ್ಲ, ಜೊತೆಗೆ ಅವ್ರನ್ನ ನಾವು ಸನ್ಮಾನಿಸಬೇಕಾಗಿದೆ, ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ಸಿ ಬೆಳಗಲ್ಗುರು ಸರ್ ನಮ್ಮ ಒಂದು ಈ ಸಣ್ಣ ಕಾಣಿಕೆಯನ್ನ ಸ್ವೀಕರಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದಾರೆ. ನಾವೊಂದು 8 ವರ್ಷದಿಂದ ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿದೆ, ಆಕ್ಚುಲಿ ನಾನೇ ಮಾಡಿದ್ದೆ, ಸ್ಟಾರ್ಟ್ ಮಾಡಿದ್ದೆ. ಆಕ್ಚುಲಿ ನಾನೇ ಸ್ಟಾರ್ಟ್ ಮಾಡಿ ಹಾಗೆ ಒಬ್ಬೊಬ್ಬರನ್ನ ಫ್ರೆಂಡ್ಸ್ನ 25 ಜನ ಒಂದು ಫ್ರೆಂಡ್ ಒಂದೇ ನಮ್ಮ ಬರೀ ಬಾಯ್ಸ್ ಗ್ರೂಪ್ ಅಲ್ಲಿ ಒಂದು 25 ಜನ ಇದ್ದೀವಿ. ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಪಡ್ಕೇರ್ ಸರ್ ಅಂತ ನಮ್ಮ ಕ್ಲಾಸ್ ಇದೆ, 1ನೇ ಕ್ಲಾಸಿಂದ ಸ್ಟಾರ್ಟ್ ಆಗಿದ್ದೆ. ಆಮೇಲೆ 1ನೇ ಕ್ಲಾಸ್ ನಾವು ಸರಿಯಾಗಿ ಹೋಗಿದ್ದೀವಿ ಅಷ್ಟು ನೆನಪಿಲ್ಲ, ಬಟ್ ಅವರು ನಮ್ಮ ಭಾಳ ದಿನಗಳವರೆಗೂ ಇದು ನಮ್ಮ ಜೊತೆ. ಅಲ್ಲಿಂದ ಶುರುವಾಗಿ 2ನೇ ಕ್ಲಾಸ್ಗೆ ಪುರಟ್ಟಿ ಸರ್ ಬಂದರು, ಆಮೇಲೆ 3ನೇ ಕ್ಲಾಸ್ಗೆ ಬಿಣ್ಣ ಸರ್ ನಮಗೆ ಅವರು ಕುಕ್ಕಿ ಕಲಿಸಿ ನಮ್ಗೆ ಇದು ಮಾಡಿದ್ರು. ಅದ ಅಲ್ಲಿಂದ ನದಾವ್ ಸರ್. ಆಮೇಲೆ 5ನೇ ಕ್ಲಾಸಿಂದ ನಮ್ದೊಂಥರ ಲೈಫ್ ಚೇಂಜಿಂಗ್ ಇದೆ ಅಂತ ಹೇಳ್ಬೋದು. ಅದು ನಮ್ಮ ಬಿ ವಿ ಪಾಂಡ್ರಂಗಿ ಟೀಚರ್ ಆ ಟೈಮಲ್ಲಿ ಅದೇ ಟೈಮಲ್ಲಿ ಹೊಸದಾಗಿ ಯಶುರಂಜನ್ ಸರ್ ಬಂದರು, ಮತ್ತೆ 6ನೇ ಕ್ಲಾಸ್ ಇದ್ದಾಗ ಸುತಾರ್ ಸರ್ ಹೇಳಿದ್ರು. ಸಹೋದರಿಯರು ಸಹೋದರರು ಎಲ್ಲ ನನಗೆ ಸಿಕ್ಕರು, ಬಹಳ ಭಾಗ್ಯ ನನಗೆ. ಯಾಕೆ ನನಗೆ ಬಹಳ ಖುಷಿ. ಈಗಾಗಲೂ ಕೆಲವೊಂದು ನನ್ನ ಪಾಟಂಗಿ ಟೀಚರ್ ಹೆಬ್ಬರ್ ತೋರಿಸಿ ಬಿಲ್ಗಡ್ಡೆ ಹೆಬ್ಬರ್ ತೋರಿಸಿ ಯಾಕಂದ್ರೆ ಅವ್ರು ಬಟ್ ಗಿಟ್ ಆಗಿದೆ, ಯಾಕೆ ಗಿಟ್ಟಾಗಿತ್ತು ಅವ್ರಿಗೆ ಎಲ್ಲರೂ ಚೂಡ್ತಿದ್ರು ಅವ್ರು. ಈಗಾಗಲೂ ನನಗೆ ಗೊತ್ತು, ನಾವು ಏನಾಗಿದ್ದೀವಿ ಅಂದ್ರೆ 0 to 0 ಜೀರೋ ಇದ್ದವ್ರು. ಇವತ್ತು ನಾನು ನಿಮ್ ಮುಂದೆ ಇದನ್ನು ಮಾತಾಡ್ತೇನೆ ಅಂದ್ರೆ ಇದು ಅವರು ಕೊಟ್ಟಂತಹ ಭಿಕ್ಷೆ. ಆ ಭಿಕ್ಷೆಯಲ್ಲಿಯೇ ನಾನು ಇವತ್ತು ನನ್ನ ಜೀವನವನ್ನ ಕಟ್ಟಿಕೊಂಡಿದ್ದೇನೆ. ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗ ಒಂದು ಕಲ್ಲಾಗಿದ್ವಿ. ನಮ್ಮ ಗಸ್ತಿ ಸರ್ ನಮ್ಮನ್ನ ಅತ್ಯಂತ ಸುಂದರವಾದಂತಹ ಮೂರ್ತಿಯನ್ನಾಗಿ ಕೆತ್ತಿದ್ದಾರೆ. ಹಾಗಾಗಿ ಇವತ್ತು ನನ್ನ ಎಲ್ಲಾ ಸ್ನೇಹಿತರ ಮುಖದಲ್ಲಿ ಒಂದು ಕಳೆ ಇದೆ, ಒಂದು ಸಂತೋಷ ಇದೆ, ಒಂದು ಅಕ್ಷರ ಜ್ಞಾನ ಇದೆ. ಒಂದು ಕುಟುಂಬವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಗಣಿತ ಲೆಕ್ಕಾಚಾರ ಹೇಗಿರಬೇಕು ಅನ್ನೋದನ್ನ ನಮ್ ಸರ್ ಅತ್ಯಂತ ಯಶಸ್ವಿಯಾಗಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಎಷ್ಟು ನಮ್ಗೆ ದಸ್ತಿ ಸರ್ ಕಲಿಸ್ತಿದ್ರೆ ಗಣಿತ, ಅವ್ರಿಗೆ ಜೆಂಟ್ಸ್ ಗಳ ಏನು ಅಂದ್ರೆ ಪಾಂಡ್ರಂಗಿ ಟೀಚರ್ ಕಲಿಸ್ತಿದ್ರೆ. ಆ ಕಾಂಪಿಟೇಷನ್ ಹೆಂಗ್ ಮುಂದುವರೆದಿತ್ತಪ್ಪ ಅಂದ್ರೆ SLC ತನಕನು ಮುಂದುವರೆದಿತ್ತು. ಗಣಿತ ಲೆಕ್ಕ ಯಾರು ಫಸ್ಟ್ ಮಾಡ್ತಾರ, ಗಣಿತದಾಗ ಯಾರು ಮಾರ್ಕ್ಸ್ ಬಾಸ್ ತಗೋತಾರ, ಆ ಕಾಂಪಿಟೇಷನ್ ಅವಾಗಿಂದ ಇದ್ದಿದ್ದನ್ನ ನಾವು SLC ತನಕನು ಗರ್ಲ್ಸ್ ಅಂಡ್ ಬಾಯ್ಸ್ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಅದನ್ನ ಕಾಂಪಿಟೇಷನ್ ಅನ್ನ ಮಾಡ್ತಿದ್ವಿ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೋಬೇಕು. ವಾಟ್ಸ್ಆಪ್ ಗ್ರೂಪಿನ ಮ್ಯಾನೇಜರ್ ಸುಮಾ ಉಪ್ಪಿನವರು ಅವರು ಗ್ರೂಪ್ ಮಾಡಿ ನಮ್ಗೆಲ್ಲರನ್ನು ಅಸೆಂಬಲ್ ಮಾಡಿ ನಮ್ಗೆಲ್ಲರಿಗೂ ಒಂದು ಕೂಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ಕೂಡ ಈ ಸಮಾರಂಭ ಇಷ್ಟು ಸಕ್ಸಸ್ ಆಗ್ಲಿಕ್ಕೆ ಫಸ್ಟ್ ಚಪ್ಪಾಳೆ ಯಾರಿಗೆ ಬೇಕು ಅಂದ್ರೆ ಸುಮಾ ಅವರಿಗೆ ನಾವು ಕೊಡಬೇಕಾಗತ್ತೆ. ಪಾಠ ಮಾಡುದ್ರಲ್ಲಿ ಸಹಿ ನೀವು ಸದೃಢವಾಗಿ ಮಕ್ಕಳ ಚಂದ ಆಡ್ರಿ, ಚಲೋ ಆಟ ಆಡ್ರವ, ಚಂದ ಆಟ ಆಡ್ರಿ, ಎಲ್ರಿ ಪ್ರಶಸ್ತಿ ತಗೊಂಬರ್ರಿ. ನಿಮ್ಮ ಮನೆಯೊಳಗೆ ಅಪ್ಪ ಅಂತ ಹೌದು ಹೌದು ಸಹಿ ಮಕ್ಕಳಂತ ಅನಿಸ್ಕೊಂಡು ಅಂತ ಹೇಳುವಂತ ಗುರುಗಳು ನಮಗೂ ಕೂಡ ಆಚಾರ್ಯ ಪರಿಚಿದ್ರು. ಶ್ರೀ ಬಿ ವಿ ಸುತಾರ್ ಸರ್ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನ ಆಗಬೇಕು ಅಂತ ಅವ್ರು ಕೇಳಿಕೊಳ್ತೇನೆ. ಚಪ್ಪಾಳೆ ಮುಖಾಂತರವನ್ನ ವೇದಿಕೆಗೆ ಬರಮಾಡಿಕೊಳ್ತೇನೆ. ಸ್ವಾಗತ ಸ್ವಾಗತ. ಸರ್ಕಾರ ಪ್ರಥಮವಾಗಿ ಪ್ರಾಥಮಿಕ ಶಾಲೆಗಳಿಗೆ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡಬೇಕಂತಂದ ನಿರ್ಧಾರ ಮಾಡಿದಾಗ ಪ್ರಥಮವಾಗಿ ಸಂಸ್ಥೆಯ ಒಂದು ಪ್ರಾಥಮಿಕ ಶಾಲೆಗೆ ಶ್ರೀ ಸುತಾರ್ ಅವರು ಫಸ್ಟ್ ಪೋಸ್ಟಿಂಗ್ ಅನ್ಕೊಂಡಿದ್ದೀನಿ ನಾನು. ಸೊ ದೈಹಿಕ ಶಿಕ್ಷಕರಾಗಿ ಬಂದರು. ಒಂದ್ಸರಿ ನಾನು ಕಬಡ್ಡಿಯಲ್ಲಿ ಬಿದ್ದು ಪೂರ್ತಿ ಭುಜ ಎಲ್ಲ ಕೆತ್ಕೊಂಡೋಗಿತ್ತು. ಎಲ್ಲರಿಗೂ ಹೇಳ್ತಿದ್ದೆ ಈ ಥರ ಆಡ್ಬೇಕು ನೀವೆಲ್ಲ ಬಂದು ಹೇಳ್ತಾರೆ. ಸಮಯದಲ್ಲಿ ಶಿಕ್ಷಣ
ಅವರು ಹಿಂದಿ ಬಂದ್ಬಿಟ್ಟು ಎಲ್ಲ ವಿಷಯಗಳಲ್ಲಿ ನಮ್ಮನ್ನ ಪ್ರವೀಣರನ್ನಾಗಿ ಮಾಡಿದ್ರು. ಐದನೇ ಕ್ಲಾಸ್ ಇದ್ದಾಗ ಎಂಟನೇ ಕ್ಲಾಸಿನ ಗಣಿತವನ್ನು ಬಿಡಿಸಿ ತೋರಿಸ್ತಾ ಇದ್ರು, ಏಳನೇ ಕ್ಲಾಸ್ ಬಂದಾಗ ಹತ್ತನೇ ರೀತಿಯ ಗಣಿತವನ್ನು ಮಾಡ್ತಾ ಇದ್ರು. ಪದಬಂಧ ಅವನ್ನೆಲ್ಲ ಅವನೇ ಕಲಿಸಿದ್ರು ನಮ್ಮ ಪ್ರೈಮರಿ ಸ್ಕೂಲಲ್ಲಿ. ಅದಕ್ಕಾಗಿ ಅವರಲ್ಲಿ ಕಲಿತಿದ್ದು ನಮ್ಮ ಸೌಭಾಗ್ಯ, ಸೌಭಾಗ್ಯ ನಮಗೆ ದಾರಿದೀಪವಾಗಿದೆ ಅಂತ ಹೇಳಿ ಅವ್ರ ಬಗ್ಗೆ ನಾನು ಹೇಳಿಬಿಟ್ಟೆ. ನಂತರ ಬಳದಡಿ ಸರ್ ಅವರು ನಮ್ಗೆ ಬಾಯಲ್ಲಿ ತಗೊಂತಾ ಇದ್ರು, ಕೆಮರ್ಷಿಯಲ್ ತಗೊಂತಾ ಇದ್ರು, ಕೈಯಲ್ಲೊಂದು ಸ್ಕೇಲ್ ಇರ್ತಿತ್ತು, ಸ್ಕೇಲ್ ನೋಡಿದಾಗ ಭಯ ಆಗ್ತಿತ್ತು. ಅಷ್ಟೇ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಬಹಳಷ್ಟು ಅದ್ಭುತವಾಗಿ ನಮಗೆ ಪಾಠ ಮಾಡಿ ನಮಗೆ ಮಾರ್ಗದರ್ಶನ ಇದ್ದಂತ ಬಳದಡಿ ಸರ್ಗೆ ನಮಿಸುತ್ತಾ, ಇನ್ನ ಗೊಡೂರು ಸರ್ ಇವರು ಕಮ್ಮಡೋಳದಿಂದ ಡೈಲಿ ನಡ್ಕೊಂತ ಬರ್ತಾ ಇದ್ರು, ಡೈಲಿ ನಡೀತಾ ಹೋಗ್ತಾ ಹೌದು ಈ ಪರಿಸರದಲ್ಲಿ ನಮಗೆ ಪಂಪ ರನ್ನ ಈ ಮಹಾಗಮಕ ಅಂದ್ರೆ ಏನು, ಈ ಹಳೆಗನ್ನಡ ಅಂದ್ರೆ ಏನು, ಈ ರೀತಿ ಹಳೆಗನ್ನಡ ಪರಿಚಯವನ್ನ ನಮಗೆ ಮಾಡಿಕೊಟ್ಟಂತ ಗುಡೋಸರಿಗೆ ಧನ್ಯವಾದ ಆಶಿಸ್ತ. ಆಮೇಲೆ ನಮ್ಮ ಗಿರಿಗುಮಠ ಸರ್ ಅವರು, ನಾನು ಫಸ್ಟ್ ಎಂಟನೇ ಕ್ಲಾಸ್ ಅಲ್ಲಿ ನೆನಪಿಗೆ ಬರ್ತಾ ಇದೆ, ಪ್ರಥಮ ಬಾಕಿರು ಪರೀಕ್ಷೆ 25 ಮಾರ್ಕ್ಸ್ ಇತ್ತು, ಹಿಂದಿಯಲ್ಲಿ ನಾನು ಫೇಲ್ ಆಗಿದ್ದೆ. ಇನ್ನೂ ನೆನಪಿದೆ ನನಗೆ ಫಸ್ಟ್ ಹೌದು ಎಕ್ಸ್ಟ್ರಾ ಗ್ರೂಪ್ ಇರುತ್ತೆ, ಈ ಮಾತು ನನಗೆ ಇನ್ನೂ ನೆನಪಿದೆ. ಆಮೇಲೆ ಮೇರಾ ಬಚ್ಪನ್ ಬಾರ್ ಬಾರ್ ಆತಿಯ ಈ ಒಂದು ಪದ್ಯ, ಇದು ಎಣ್ಣೆ ಕಾಸು ಆಮೇಲೆ ನಾವು ಫೇಲ್ ಆಗಿಲ್ಲ ಒಂದು ಹಿಂದಿಯಲ್ಲಿ, ಎಂಟನೇ ಕ್ಲಾಸು ಪ್ರಥಮ ಟೆಸ್ಟ್ ಫೇಲ್ ಅದಾವ ಮುಂದೆ, ಯಾಕಂದ್ರೆ ಅಲ್ಲೋಗಿ ನಾನು ಹಿಂದಿ ಕಲಿತಿದ್ದು ಹೈಸ್ಕೂಲಲ್ಲಿ ಹೋಗಿ ಇಂದ ಸ್ಟಾರ್ಟ್ ಮಾಡಿ ಹಿಂದಿ ಕಲಿತು ಅದನ್ನು ಆಮೇಲೆ ಹಿಂದಿಯಲ್ಲಿ ನಾವು ಫೇಲ್ ಆಗಿಲ್ಲ. ಅದಕ್ಕಾಗಿ ಅವ್ರನ್ನ ನಮಿಸುತ್ತಾ ಅವರ ಅಡಿದಾರರೊಳಗೆ ನಮಿಸುತ್ತಾ ಜಸ್ಟಿಸ್ ಸರ್ ಆಮೇಲೆ ಸುಲ್ತಾನ್ ಸರ್ ನಮ್ಮ ಪಿ ಟಿ ಸರ್ ಆಗಿ ಬಂದರು, ಆಮೇಲೆ ಇವರು ಬಂದರು ಅನಿಸ್ತಾರೆ ಅವರು ಮಾಸ್ ಪಿ ಟಿ ಎಲ್ಲ ಈಗ ನಮ್ಮ ಹೈಸ್ಕೂಲ್ನಲ್ಲಿ ಗುಮಾಸ್ತರಾಗಿ ನಾವು ಆರಂಭದಿಂದಲೂ ಅವರ ಮನೆಯಲ್ಲಿ ಓಡಾಡಿದ್ವಿ. ಅವರ ಶ್ರೀಮತಿಯವರು ಅವರು ಬಹಳ ಕಲಿಸಿದರು ಅಂತ ಕಾಳಿಕೊಂಡಿ ಸರ್. ನಮಗೆ 3 ವರ್ಷ ಕಲಿಸ್ತಾರೆ, ನಮ್ಗೆ 5ನೇ ಕ್ಲಾಸ್ ತಗೊಂಡ್ರು, 5ನೇ ಕ್ಲಾಸ್ ತಗೊಂಡ್ಮೇಲೆ 6ನೇ ಕ್ಲಾಸಿಗೆ ಬಂದಾಗ ನಮ್ಮನ್ನು ಬಿಡ್ಲಿಲ್ಲ ಅವ್ರು. ಆಕ್ಚುಲಿ ನಾನೇ ಏನೋ ಹೆಡ್ ಮಾಸ್ಟರ್ಗೆಲ್ಲ ಹೇಳಿ ಅದೇ ಇದು ಬ್ಯಾಚ್ ನಾವು 3 ವರ್ಷ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಇವನ್ 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಬಾರ್ದು. 7ನೇ ಕ್ಲಾಸ್ವರೆಗೂ ನಮಗೆ ಒಂದೇನಂದ್ರೆ ಜೀವನಕ್ಕೆ ಒಂದು ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಮಗೆ ಈ ಮನೆಗೆ ಹೆಂಗ್ ಫೌಂಡೇಶನ್ ಆ ತರ ನಮ್ಮ ಜೀವನಕ್ಕೆ ಒಂದು ತಳಪಾಯನ ಹಾಕೊಂಡಂತ ಟೀಚರ್ ಇರ್ಬೇಕು. ಆಕ್ಚುಲಿ ನಮ್ಮ ಹೆಸರು ತುಂಬ ಸರ್ಗೆ ವಂದಿಸುತ್ತ ಅವರ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡ್ತೀನಿ. ಶಿಕ್ಷಣ ಹೇಗೆ ನಮಗೆ ಇಂಪಾರ್ಟೆಂಟು ಹಾಗೆ ಆರೋಗ್ಯ ಕೂಡ ನಾವು ಪಡೆದುಕೊಂಡಿದ್ದು ನಮ್ಮ ಈ ಶಿಸ್ತಿನ ಸಿಪಾಯಿ ಹೆಸರು ತುಂಬ ಸರ್ ಇಂದ.
ಶನಿವಾರ ನಮಗೇನು ಕಡ್ಡಾಯವಾಗಿ ಈ ಒಂದು ವ್ಯಾಯಾಮ ಮೂಲಕ ಏನು ಶಿಕ್ಷಣ ಕೊಡ್ತಿದ್ರು ಅದು ಇಂದಿನವರೆಗೂ ಕೂಡ ನಾವು ಅದನ್ನು ನೆನಪಿಸ್ಕೋಬೇಕಾಗ್ತದೆ. ಹಾಗೆ ಅದನ್ನು ನಾವು ಅಳವಡಿಸಿಕೊಂಡು ಕೂಡ ಈ ಪಡ್ಕೊಂಡಿದ್ದೇವೆ. ಇವ್ರನ್ನ ನಾವು ನೋಡಿದಾಗ ಇವ್ರು ನೋಡಿದಾಗ ನಮಗೆ ಒಂದು ಗೀತೆ ನೆನಪಾಗ್ತದೆ, ಅದನ್ನ ಈಗ ಹೇಳಿಸ್ತೀನಿ. ಇದನ್ನು ಇನ್ನೂರು ಕೂಡ ನಾನು ನೆನಪಿಸ್ಕೊಳ್ತಾ ಇದ್ದೀವಿ, ಎಲ್ಲರೂ ಕೂಡ ಹೇಳ್ತೀನಿ ನೋಡಿ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲ ಕಲನೆ ಹರಿಯುತ್ತಿಹ ನೀರು ನಮ್ಮದು. ಇಂಗ್ಲಿಷ್ ಕಲಿಸುವ ಜೊತೆಗೆ ವಿದ್ಯಾದಾನವನ್ನ ಕಲಿಸುವುದರ ಜೊತೆಗೆ ಹಾಗೂ ನಮ್ಮ ಆಟ ಪಾಠಗಳಲ್ಲಿ ಹಾಗೂ ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಹೇಗೆ ಭಾಗವಹಿಸಬೇಕು ಅಂತವನ್ನ ಧ್ಯಾನವನ್ನ ಕೊಟ್ಟಂತವರು. ಇಂಗ್ಲಿಷ್ ಬಗ್ಗೆ ಅಪಾರವನ್ನ ಧ್ಯಾನವನ್ನ ಹೊಂದಿ ನಮಗೂ ಕೂಡ ಇಂಗ್ಲಿಷ್ ಕಲಿಲಿಕ್ಕೆ ಸಹಕರಿಸಿದಂತ ಶಿಕ್ಷಕರು ಶ್ರೀ ಶಿವಕುಮಾರ್ ಸರ್ ಅವರು, ಅವ್ರಿಗೆ ನಮ್ಮ ಎಲ್ಲ ಸಹಪಾಠಿಗಳಾದ ಸರೋಡಿ ಅವರು, ರಾಘು ಉಡುಪಿ ಅವರು, ಮಂಜುನಾಥ್ ಅವರು ಹಾಗೂ ರಾಜು ಪಟೇಲ್ ಅವರು ಎಲ್ಲರೂ ಕೂಡಿ ಅವರಿಗೆ ಸನ್ಮಾನ ಮಾಡಬೇಕು, ಜೊತೆಗೆ ನನ್ನವರು ಕೂಡ ಅವರಿಗೆ ಸನ್ಮಾನ ಮಾಡಬೇಕಂತೇಳಿ ಅವ್ರು ಕೇಳ್ಕೊಳ್ತಿದ್ದಾರೆ. ನಮ್ಮ ಒಂದು ಮಂದಿರೆ ಅಕ್ಕ ತಂಗಿಯರೆ ಹೋಗಿ ಬನ್ನಿ ನಮಸ್ಕಾರ, ಹೋಗಿ ಬನ್ನಿರಿ ನಮಸ್ಕಾರ,